ಈಗ ನಾನು ಹೌಸ್ ಆಫ್ ನ್ಯಾಚುರಲ್ಸ್ ಇದು ಮಲ್ಲೇಶ್ವರದಲ್ಲಿ ಇರುವಂತಹ ಹೊಸದಾಗಿ ಶುರುವಾದಂತಹ ಒಂದು ಆರ್ಗ್ಯಾನಿಕ್ ಮಳಿಗೆ ಸೊ ಇಲ್ಲಿದ್ದೀನಿ ಇಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತಿರೋದು ಈಗ ಈ ಸಿರಿಧಾನ್ಯಗಳು ಸೊ ಎಲ್ಲ ಧಾನ್ಯಗಳು ರಾಗಿ ಬಹಳ ಪ್ರಮುಖವಾಗಿ ನಾವು ತಿಂತಾನೆ ಇರ್ತೀವಿ ಆದರೆ ಅನೇಕ ಈ ಊದ್ಲಿ ಇರ್ಬೋದು ಕೋರ್ಲೆ ನವಣೆ ಸೊ ಈ ರೀತಿ ಸಿರಿಧಾನ್ಯಗಳನ್ನ ನಾವು ತುಂಬ ಸಲ ಕೇಳಿರೋದು ಇಲ್ಲ ಅಥವಾ ಬಳಸಿರೋದು ಇಲ್ಲ ಇದರ ಪ್ರಾಮುಖ್ಯತೆ ಬಹಳ ಮುಖ್ಯ ಯಾಕಂದರೆ ಬಿ ಪಿ ಅಂತ ನಾವೇನು ಮಾಡ್ತೀವಿ ಪ್ರತಿ ದಿನ ಅಥವಾ ಪ್ರತಿ ವಾರ ವರ್ಷ ಪೂರ್ತಿ ಮಾತು ತಗೋತಾನೆ ಇರ್ತೀವಿ ನೀವು ನಂಬ್ತಿರೋ ಇಲ್ವೋ ಆಹಾರ ತಜ್ಞ ಡಾಕ್ಟರ್ ಖಾದರ್ ಅವರು ಹೇಳೋ ಪ್ರಕಾರ ನೀವು 2 ದಿವಸ ಅರ್ಕ ಮತ್ತು 2 ದಿವಸ ಸಾಮೆ 1 ದಿವಸ ಕೋರ್ಲೆ 1 ದಿವಸ ಊದ್ಲು 1 ದಿವಸ ನವಣೆ ಇಷ್ಟನ್ನು ವಾರ ಪೂರ್ತಿ ನೀವು ತಗೊಳ್ತಾ ಬಂದರೆ ಬಿ ಪಿ ನಿಮಗೆ 1 ರಿಂದ 2 ತಿಂಗಳೊಳಗಡೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಬರುತ್ತೆ ಹಾಗಂತ ಮತ್ತೆ ನೀವು ಮತ್ತೆ ಬೇರೆದಕ್ಕೆ ಶಿಫ್ಟ್ ಆಗಬಾರ್ದು ಇದೇ ಆಹಾರ ಪದ್ಧತಿಯನ್ನು ಶುರು ಮಾಡ್ಕೊಳ್ತಾ ಹೋದರೆ ಖಂಡಿತ ಈ ಎಲ್ಲ ಈ ಡಿಸೀಸಸ್ ಏನಿದೆ ಇದಕ್ಕೆ ತುಂಬ ಒಳ್ಳೆಯ ಪರಿಹಾರ ನಮ್ಮಲ್ಲೇ ಇರುವಂತಹ ಸಿರಿಧಾನ್ಯ ಇದಕ್ಕೆ ಯಾವುದೋ ತುಂಬ ಅತಿಯಾದ ಅಂತಹ ಕಾಸ್ಟ್ಲಿ ಪದಾರ್ಥನೂ ಅಲ್ಲ ಇದು ಇದು ನಾವೇ ಬೆಳೆಯುವಂಥದ್ದು ಹಾಗೂ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಯಾಕಂದರೆ ಇದು ನಿಮಗೆ ಈ ಗ್ಲೂಕೋಸ್ ರಕ್ತಕ್ಕೆ ನಿಧಾನವಾಗಿ ಹೋಗೋ ಥರ ನೋಡ್ಕೊಳ್ಳುತ್ತೆ ಹಾಗಾದಾಗ ನಿಮಗೆ ಕಾಯಿಲೆಗಳು ಬಹಳ ಬೇಗ ಬರೋದಿಲ್ಲ ಜೊತೆಗೆ ಇಮ್ಯುನಿಟಿ ಪವರ್ ಇತ್ತೀಚೆಗೆ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡ್ತಿದ್ದೀವಿ ಸೊ ಇಮ್ಯುನಿಟಿ ಬೇಕು ಅಂತ ಎಲ್ಲ ಇತ್ತೀಚೆಗೆ ಇಮ್ಯುನಿಟಿ ಬೂಸ್ಟಿಂಗ್ ಏನೋ ಡ್ರಿಂಕು ಇಮ್ಯುನಿಟಿ ಬೂಸ್ಟಿಂಗ್ ಮಾತುಗಳು ತಗೋತಾ ಇದ್ದಾರೆ ಆದರೆ ಒಂದು ವಿಷಯ ತಿಳಿದಿರಲಿ ಇಮ್ಯುನಿಟಿ ಅನ್ನೋದು ಓವರ್ ನೈಟ್ ಒಂದೇ ದಿವಸ ರಾತ್ರಿಲೋ ಅಥವಾ ಒಂದು ವಾರದಲ್ಲಿ ಇಂಪ್ರೂವ್ ಮಾಡ್ಕೊಳ್ತದಲ್ಲ ಈ ಇಮ್ಯುನಿಟಿ ಅನ್ನೋದು ನಿರಂತರವಾಗಿ ಬಾಳುವಂಥದ್ದು ನೀವು ವರ್ಷ ಪೂರ್ತಿ ಒಂದು ಒಳ್ಳೆ ಆಹಾರ ಪದ್ಧತಿ ಇದ್ದರೆ ಆಗ ನಿಮ್ಗೆ ಒಳ್ಳೆ ಇಮ್ಯುನಿಟಿ ಬೆಳೀತಾ ಬರುತ್ತೆ ವಿನಃ ನೀವು ಯಾವುದೋ ಕಂಪ್ನಿದು ಒಂದು ವಾರ ಇಮ್ಯುನಿಟಿ ಬೂಸ್ಟಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಾತ್ರಕ್ಕೆ ಇಮ್ಯುನಿಟಿ ಬೆಳೆಯೋದಿಲ್ಲ ಹಾಗಾಗಿ ಈ ರೀತಿ ಆಹಾರ ಪದಾರ್ಥದಲ್ಲಿ ಸಿರಿಧಾನ್ಯಗಳೇನಿದೆ ಇದನ್ನು ನೀವು ಬಳಸ್ತಾ ಬಂದರೆ ಇಮ್ಯುನಿಟಿ ಹೆಚ್ಚಾಗ್ತಾ ಹೋಗುತ್ತೆ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ನವಣೆ ಮತ್ತು ಊದು ಕೊಡೋದು ಶುರು ಮಾಡಿದ್ರೆ ಅವ್ರಿಗೆ ಈ ಬುದ್ಧಿ ಚುರುಕುತನ ಬಹಳ ಒಳ್ಳೆಯದಾಗುತ್ತೆ ಜೊತೆಗೆ ಆರೋಗ್ಯ ಬಹಳ ಇಂಪ್ರೂವ್ ಆಗುತ್ತೆ ಇದ್ರ ಬಗ್ಗೆ ಇರುವಂತಹ ಒಂದೆರಡು ತಪ್ಪು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದೇನು ಅಂದರೆ ಈ ಸಿರಿಧಾನ್ಯಗಳೇನಿದೆ ಅಂದರೆ ನನಗೆ ಊದ್ಲು ಇಷ್ಟ ಆಯಿತು ಅಂದ್ಬಿಟ್ಟು 15 ದಿವಸ ತಿಂಗಳುಗಟ್ಟಲೆ ಬರೀ ಊದ್ಲನ್ನೇ ತಿನ್ನಬಾರ್ದು ಅದು ಕೂಡ ಒಳ್ಳೆ ಪದ್ಧತಿ ಅಲ್ಲ ಅಂತ ಆಹಾರ ತಜ್ಞರು ಹೇಳ್ತಾರೆ ಯಾಕಂದರೆ ಕೆಲವರು ಬಾಡಿ ಹೀಟ್ ಆಗ್ಬೋದು ಸೊ ಬೇರೆ ಬೇರೆ ಸಮಸ್ಯೆಗಳು ತೋರ್ಬೋದು ಹಾಗಾಗಿ ಏನು ಮಾಡಬೇಕಂದ್ರೆ ನೀವು 2 ದಿವಸ ಕೋರ್ಲೆ 7 ದಿವಸ ಊದ್ಲು 7 ದಿವಸ ನವಣೆ ಈ ರೀತಿ ಇದನ್ನು ಮಾಡ್ತಾ ಬರಬೇಕು ಮತ್ತೊಂದೇನಂದರೆ ಈ ಎಲ್ಲದನ್ನು ಸೇರಿ ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ತಿನ್ಬೋದಾ ಅಂತ ಕೆಲವರು ಕೇಳ್ತಾರೆ ಈಗ ಅದು ಕೂಡ ಮಾರ್ಕೆಟಿಗೆ ಬಂದಿದೆ ಬಹುರಾಷ್ಟ್ರೀಯ ಕಂಪ್ನಿಗಳು ಈ ಮಿಲೆಟ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಇದೆಲ್ಲ ಸೇರಿಸಿ ಸಿರಿಧಾನ್ಯಗಳನ್ನೆಲ್ಲ ಸೇರಿಸಿ ಒಂದು ಪೌಡ್ರ್ ಮಾಡಿ ಮಾಡ್ತಾ ಇದ್ದಾರೆ ಅದು ಕೂಡ ಒಳ್ಳೆಯದಿಲ್ಲ ಯಾಕಂದರೆ ಈಗ ನಿಮಗೆ ಬಿ ಪಿ ಇದೆ ಅಂದ್ಕೊಳ್ಳಿ ಅದಕ್ಕೆ ನಿಮಗೆ 20 ಗ್ರಾಮ್ ಅಷ್ಟು ನಿಮಗೆ ಏನು ಊದ್ಲು ಬೇಕು ಅಂತ ಅಂದ್ಕೊಳ್ಳಿ ಆದರೆ ನೀವು ಪುಡಿ ಮಾಡಿದಾಗ ನಿಮ್ಗೆ ಬರೀ ಒಂದು 5 ಗ್ರಾಮ್ ಬಂತು ಅಂದರೆ ನೀವು ತೊಗೊಂಡು ಪ್ರಯೋಜನ ಇಲ್ಲ ಹಾಗಾಗಿ ನೀವು 1 ದಿವಸ ಅಥವಾ 2 ದಿವಸ ಬರೀ ಊದ್ಲು ಇನ್ನೊಂದು 2 ದಿವಸ ಅಥವಾ ನವಣೆ ಆ ರೀತಿ ತೊಗೊಂಡಾಗ ಮಾತ್ರ ಅದು ಒಳ್ಳೆಯ ಪರಿಣಾಮ ಬೀರುತ್ತೆ ಜೊತೆಗೆ ಬೆಳಿಗ್ಗೆ ಒಂದು ನವಣೆ ತಗೊಳ್ಳೋದು ಮಧ್ಯಾಹ್ನ ಊದ್ಲು ತಗೊಳ್ಳೋದು ಆ ರೀತಿ ಕೂಡ ಮಾಡಬಾರ್ದು ನೀವು ನಿರಂತರವಾಗಿ ಒಂದು 2 ದಿವಸ ಒಂದೊಂದು ಐಟಮ್ ತೊಗೊಳ್ತಾ ಬಂದರೆ ಖಂಡಿತ ಆರೋಗ್ಯಕ್ಕೆ ಇದು ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಇಷ್ಟೆಲ್ಲ ಪ್ರಯೋಜನಕಾರಿಯಂತಹ ಈ ಸಿರಿಧಾನ್ಯಗಳನ್ನು ಯಾಕೆ ಉಪಯೋಗಿಸ್ಬಾರ್ದು ಜೊತೆಗೆ ಇದರಲ್ಲಿರುವಂಥ ಪ್ರತಿಯೊಂದು ಅಂಶಗಳಿದೆ ನೋಡಿ ಉದಾಹರಣೆ ನವಣೆ ನವಣೆ ನೀವು ಬಳಸಿದಷ್ಟು ಇದು ನಿಮ್ಮ ನರಗಳನ್ನು ಶುದ್ಧ ಮಾಡುವಂತಹ ಶಕ್ತಿ ಇದೆ ಇದಕ್ಕೆ ಜೊತೆಗೆ ಊದ್ಲು ಅದು ಈ ಮೃದುವಂಗ ಅಂತ ಏನು ಹೇಳ್ತೀವಿ ಅಂದರೆ ಈ ಯಕೃತ್ತು ಅಥವಾ ಮೂತ್ರಾಂಗಗಳು ಇದನ್ನು ತುಂಬ ಚೆನ್ನಾಗಿ ಶುದ್ಧಗೊಳಿಸುತ್ತೆ ಜೊತೆಗೆ ಕೋರ್ಲೆ ಅದೇನು ಮಾಡುತ್ತೆ ನಿಮ್ಮ ಇಡೀ ಅಂಗಾಂಗಗಳನ್ನು ಶುದ್ಧಗೊಳಿಸೋದು ಈ ಕೋರ್ಲೆ ಹಾಗೂ ಈ ಸಾಮೆ ಅಕ್ಕಿ ಅಂತ ಹೇಳ್ತೀವಿ ಅದು ನಿಮ್ಮ ಪಚನಾಂಗಗಳನ್ನು ಇಂಪ್ರೂವ್ ಮಾಡುತ್ತೆ ಆರ್ಕ ನಿಮ್ಮ ರಕ್ತ ಶುದ್ಧಗೊಳುತ್ತೆ ಜೊತೆಗೆ ನಿಮ್ಮ ರಕ್ತದ ರಕ್ತನಾಳಗಳ ಗೋಡೆ ಮೇಲೆ ಅಂಟಿರುವಂತಹ ಒಂದು ಮಲಿನತೆಯನ್ನು ಶುದ್ಧಗೊಳಿಸುತ್ತೆ ಸಿರಿಧಾನ್ಯಗಳು ನಮ್ಮಲ್ಲೇ ಇರೋದ್ರಿಂದ ಹಾಗಾಗಿ ಆದಷ್ಟು ನಿಮ್ಮ ಆಹಾರ ಕ್ರಮವನ್ನು ಬದಲಾಯಿಸ್ಕೊಳ್ಳಿ ಸೊ ಈ ರೀತಿ ಇದನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನೆ ಮಂದಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ.